वायव्य पदवीधर शिक्षक मत क्षेत्र परिषत् चुनाव निमित्त तम इबर सुपुत्र श्रीनिवास पाटील योगेश पाटील जो कागवाड़ शासक श्रीमंत पाटील कागवाड़ पट्टण बूथ पदवीधर क्षेत्र के मत चलायिसिदरु मत चलायिसि बळिक माध्यमदरोंदिगे मातनाडिद श्रीमंत पाटील ನಮ್ಮ ಕ್ಷೇತ್ರದ ಪದವೀಧರ ಮತ್ತು ಶಿಕ್ಷಕರ ಮತದಾರರಿಗೆ ಫೋನ್ ಮುಖಾಂತರ ಹಾಗೂ ಎಲ್ಲರಿಗೂ ಭೇಟಿಯಾಗಿ ಬಿಜೆಪಿ ಪಕ್ಷದ ಅವಧಿಯಲ್ಲಿ ಆಗಿರುವ ಅಭಿವೃದ್ಧಿ ಕಾಮಗಾರಿ ತಿಳಿಸಿ ತಮ್ಮ ಅಭ್ಯರ್ಥಿಗಳಿಗೆ ಮತ ಚಲಾಯಿಸುವಂತೆ ಮನವಿ ಮಾಡಿದ್ದೇವೆ. ನಮ್ಮ ಪಕ್ಷದ ಅಭ್ಯರ್ಥಿಗಳು ಈ ಚುನಾವಣೆಯಲ್ಲಿ ಗೆಲ್ಲುವುದು ನಿಶ್ಚಿತ ಅಂತ ಹೇಳಿದ್ರು. ಏನೋ ಇದೆ, ಕಾಂಗ್ರೆಸ್ನವರು ಹಣ ಹಂಚಿಕೆ ಮಾಡಿದ್ದಾರೆ ಎಂಬ ಆರೋಪಕ್ಕೆ ಪ್ರತಿಕ್ರಿಯಿಸಿದ ಅವರು, ಈ ರೀತಿಯ ಪ್ರವೃತ್ತಿ ಮಾಡಬಾರದು, ಹಣ ಹಂಚಿಕೆಯಿಂದ ಯಾರು ಅವರಿಗೆ ಮತದಾನ ಮಾಡಲಾರರು, ಕಾರಣ ಮತದಾರರು ಪ್ರಭುತ್ವರಿದ್ದಾರೆ, ಪ್ರಾಮಾಣಿಕವಾಗಿ ಕೆಲಸ ಮಾಡುವವರನ್ನ ಆಯ್ಕೆ ಮಾಡುತ್ತಾರೆ ಎಂಬ ಭರವಸೆ ಇದೆ ಅಂತ ಹೇಳಿದ್ರು. ಏನು ಈ ವೇಳೆ ಶ್ರೀನಿವಾಸ ಪಾಟೀಲ್, ಯೋಗೇಶ್ ಪಾಟೀಲ್, ಅರುಣ್ ಜೋಶಿ, ಉದಯ ದೇಸಾಯಿ, ಸುಭಾಷ್ ಮೋನೆ ಹಾಗೂ ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಭಾಸ್ಕರ ಐಹುಡೆ, ಕಾಗವಾಡ. ಶಿಕ್ಷಕ ಮತಕ್ಷೇತ್ರ ಇರಲಿ ಅಥವಾ ಪದವೀಧರ ಮತಕ್ಷೇತ್ರದಲ್ಲಿ ನಾವೆಲ್ಲ ಸುಮಾರು ಪ್ರತಿಯೊಬ್ಬ ಹೋಟೆಲ್ಗೆ ನಾವು ಫೋನ್ ಮುಖಾಂತರ ಇರಲಿ ಅಥವಾ ಪ್ರತ್ಯಕ್ಷ ಭೇಟಿಯಾಗಿರಲಿ ಮತ್ತು ಪ್ರತಿಯೊಂದು ಹೈಸ್ಕೂಲ್ ಮತ್ತು ಪ್ರತಿಯೊಂದು ಸ್ಕೂಲ್ ಅದು ಪ್ರೈವೇಟ್ ಇರಲಿ ಗೌರ್ಮೆಂಟ್ ಇರಲಿ ಅವರಿಗೆ ಅಲ್ಲಿ ಹೋಗಿ ಭೇಟಿಯಾಗಿ ನಾವು ನಮ್ಮ ಪಕ್ಷದ ಧ್ಯೇಯ ಧೋರಣೆಗಳು ನಮ್ಮ ಕ್ಯಾಂಡಿಡೇಟ್ ಯಾವ ರೀತಿ ಅದಾರು ಯಾವ ರೀತಿ ಕೆಲಸ ಮಾಡ್ಕೊಂಡು ಬಂದರು ಅದೆಲ್ಲ ಅವ್ರಿಗೆ ಮನವರಿಕೆ ಮಾಡಿದ ನಂತರ ನಮ್ಮಲ್ಲಿ ನಮ್ಮ ಕ್ಷೇತ್ರದಲ್ಲಿ ಇಡೀ ನಮ್ಮ ಈ ಎರಡು ಕಾನ್ಸ್ಟಿಟ್ಯೂಷನಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಗೆಲ್ಲುವುದು ಖಂಡಿತ, ಅದರಲ್ಲಿ ಏನೂ ಸಂಶಯ ಇಲ್ಲ. ಸರ್, ಹಣ ಹಂಚಿಕೆ ವಿಚಾರ ಕಾಂಗ್ರೆಸ್ ಪಕ್ಷದವರು ಹಣ ಹಂಚಿಕೆ ಮಾಡಿ ಮತಗಳನ್ನು ಖರೀದಿ ಮಾಡುವನ್ನು ಹೊರಟಿದ್ದಾರೆ ಸರ್, ಇದರಿಂದ ಏನಾದರೂ ನಿಮ್ಮ ಅಭ್ಯರ್ಥಿಗೆ ನಡೆಯಲಿಲ್ಲ ಹಂಚಿಕೆ? ನನ್ನ ಮುಂದೆ ಏನಾದರೂ ವಿಷಯ ಬಂದಿಲ್ಲ. ಆದರೆ ಹಣ ಹಂಚಿಕೆ ಇದು ತಪ್ಪು ಪ್ರಾಕ್ಟೀಸ್ ಐತಿ, ಇದು ಆಗಬಾರ್ದು ಈ ರೀತಿ. ಅಂದರೆ ಹಣ ಅಂದರೆ ಮತ್ತು ಒಂದು ಐತಿ, ಎಷ್ಟೋ ಹಣ ಹಂಚಿದ್ರು ಕೂಡ ಈಗ ಮತದಾರ ಏನಾದರೂ ಅತಿ ಪ್ರಬುದ್ಧ ಅವ್ರಿಗೆ ಏನೂ ಮಾಡಿದ್ರು ಬಿ ಯಾರಿಗೆ ಊಟ ಹಾಕೋದು ಅದು ಫೈನಲ್ ಮೊದಲೇ ಮಾಡಿರ್ತಾರೆ. ಹಣ ಹಚ್ಚಿದ್ರೆ ಬಿ ಅದು ವೇಸ್ಟ್ ಹೋಗಿಬಿಡ್ತಾವೆ, ಅದಕ್ಕೆ ಅನುಕೂಲ. ಬಿಜೆಪಿ ಅಭ್ಯರ್ಥಿಗಳು ಗೆಲ್ತಾರೆ, ನಕ್ಕಿ ಗೆಲ್ತಾರೆ, ಅದರಲ್ಲಿ ಸಂಶಯ ಇಲ್ಲ.